ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಹಿಂದೂ ಕಾರ್ಯಕರ್ತರ ಹತ್ಯೆಯಾಗಿದೆ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ. ರಾಜ್ಯದ ಎಲ್ಲೆಡೆ ಕೊಲೆ, ಹತ್ಯೆ, ದೌರ್ಜನ್ಯ ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಕ್ಷೇತ್ರದಲ್ಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹಿಂದೂಗಳಿಗೆ, ಸ್ವಾಮೀಜಿಗಳಿಗೆ, ಹಿರಿಯರಿಗೆ ರಕ್ಷಣೆಯೇ ಇಲ್ಲ. ರಾಜ್ಯದ ಒಳಗಿನ ಜಿಹಾದಿ ಮನಸ್ಥಿತಿ ಇರುವ ಜನ ಎದ್ದು ಕೂತಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರ ಯಾವತ್ತ ಅಧಿಕಾರಕ್ಕೆ ಬರುತ್ತೇನೋ ಅವತ್ತೆಲ್ಲ ಕೂಡ ಈ ರೀತಿ ಘಟನೆಗಳು ಆಗ್ತಾನೆ ಇದ್ದಾವೆ ಅನ್ನೋಂಥದ್ದು ಮುಂಚೆಯಿಂದ ಕೂಡ ನಾವು ನೋಡ್ಕೊತ ಬಂದಿದ್ದೀವಿ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೋಗ್ಬಿಟ್ಟಿದೆ. ನಿನ್ನೆ ಕೂಡ ಬೆಳಿಗ್ಗೆ ಬೆಂಗಳೂರು ನಗರದಲ್ಲಿ 2 ಮರ್ಡರ್ಗಳಾದವು. ಒಂದು ಕಡೆ ಬೆಳಗಾವಿಯಲ್ಲಿ ಸನಾತನ ಧರ್ಮದಿಂದ ಜೈನ ಮುನಿಗಳ ಹತ್ಯೆ ಆಯಿತು. ಒಂದು ಕಡೆ ಈ ಕಡೆ ಮಂಗಳೂರು ಭಾಗದಲ್ಲಿ ಕೂಡ ಒಬ್ಬ ಕಾರ್ಮಿಕರ ಹತ್ಯೆ ಆಯಿತು. ಇಡೀ ರಾಜ್ಯದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಂಪೂರ್ಣವಾಗಿ ಎಲ್ಲ ಕಡೆ ಕೂಡ ಈ ರೀತಿ ಹತ್ಯೆಗಳಾಗ್ತಾಯಿದ್ದಾವೆ, ಕೊಲೆಗಳಾಗ್ತಾಯಿದ್ದಾವೆ. ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೋಗಿದೆ. ಇವತ್ತು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ, ಮುಖ್ಯಮಂತ್ರಿಗಳಿದ್ದಂಥ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಿದ್ದಂಥ ಅವ್ರ ಕ್ಷೇತ್ರದಲ್ಲೇ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಗೋಗಿದೆ ಅಂದ್ರೆಗಿನ ಇಡೀ ರಾಜ್ಯದಲ್ಲಿದ್ದಂಥ ಪರಿಸ್ಥಿತಿಯನ್ನಂತೇಳಿ ಯೋಚನೆಯನ್ನು ಮಾಡಬೇಕಾಗುತ್ತೆ. ಎಲ್ಲಿ ಕೂಡ ಇವತ್ತು ಈ ಒಂದು ಕಡೆ ಸ್ವಾಮೀಜಿಯವರಿಗೆ, ಮುನಿಗಳಿಗೆ ಇವತ್ತು ರಕ್ಷಣೆ ಇಲ್ಲ. ಯಾವೊಬ್ಬ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ಎಲ್ಲಿ ಕೂಡ ಒಬ್ಬ ಹಿರಿಯ ನಾಗರಿಕರಿಗೆ ರಕ್ಷಣೆ ಇಲ್ಲ. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣವಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.